ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬಿಡ್ತೀವಿ ಇಪ್ಪತ್ನಾಲ್ಕು ಗೆಲ್ತೀವಿ ಇಪ್ಪತ್ತೇಳು ಗೆಲ್ತೀವಿ ಇಪ್ಪತ್ತೈದು ಗೆಲ್ತೀವಿ ಅಂತ ಬಾಯಿ ಬಂದಂಗ ಸಿಕ್ ಸಿಕ್ ನಂಬರ್ಗಳನ್ನು ಹೇಳಿದರು ವೆರಿ ಇನಿಷಿಯಲ್ ಸ್ಟೇಜ್ ನಾನು ಹೇಳ್ತಾ ಇರೋದು ಕುಮಾರಸ್ವಾಮಿಯವರು ನಾನು ಎಂ ಪಿ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿದಾಗ ಏನು ಡಿಸ್ಕಷನ್ ಇತ್ತು ಇನ್ನೇನು ಕೆಲವೇ ತಿಂಗಳಲ್ಲಿ ಬೈ ಎಲೆಕ್ಷನ್ಸ್ ಆಗುತ್ತೆ ಬೈ ಎಲೆಕ್ಷನ್ಸಲ್ಲಿ ಮತ್ತು ಕಾಂಪಿಟೇಟ್ರ್ ಯಾರು ಸ್ಪರ್ಧಿಗಳು ಯಾರು ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಈ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಈಗ ಮುಂಬರುವಂತಹ ಬೈ ಎಲೆಕ್ಷನ್ಸ್ ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ಬರಬೇಕು ಆ ಕ್ಯಾಂಡಿಡೇಟ್ ಯಾರು ಇನ್ನು ಕಾಂಗ್ರೆಸ್ನಿಂದ ಯಾರು ಬರ್ತಾರೆ ದಿಸ್ ಇಸ್ ದ ವೆರಿ ಬಿಗ್ಗೆಸ್ಟ್ ಕ್ವಶನ್ ವೆರಿ ಸೆನ್ಸೇಷನಲ್ ಕ್ವಶನ್ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುವುದು ಸುಲಭ ಅಲ್ಲ ಅದು ಕಬ್ಬಿಣದ ಕಡಲೆ ಇವನ್ ಡಿ ಕೆ ಸುರೇಶ್ ಅಂತಹ ಪ್ರಬಲ ನಾಯಕರಿಗೂ ಕೂಡ ಇಟ್ಸ್ ಅ ವೆರಿ ರಿಸ್ಕಿ ಜಾಬ್ ವೆರಿ ಟಫೆಸ್ಟ್ ಜಾಬ್ ಹಾಗಾದರೆ ಮತ್ತೆ ನಿಂತ್ಕೊಳ್ಳೋರು ರೀ ಆ ನಾಡಿನ ಆ ಪ್ರಾಂತದ ಚನ್ನಪಟ್ಟಣ ಪ್ರಾಂತದ ಭಗೀರಥ ಹೇಳಿ ಅವರ ಹೆಸರುವಾಗಿದ್ದಾರೆ ಭಗೀರಥ ಅಂತ ಕರೀತಾರೆ ಬಿಕಾಸ್ ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ ವೈದ್ಯ ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವುದೇ ಚಾನಲನ್ನು ಹಾಕಿದ್ರು ಪ್ರಸಾರ ಆಗ್ತಾ ಇರುವಂತಹ ಏಕೈಕ ವಿಷಯ ಅಂತಂದರೆ ಡಿ ಬಾಸ್ ಡಿ ಗ್ಯಾಂಗಿನ ಮರ್ಡರ್ ವಿಷಯ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಈ ವಿಷಯಗಳನ್ನು ನೋಡಿ ನೋಡಿ ಇಷ್ಟು ದಿನ ಬರೀ ಪ್ರಜ್ವಲ್ ರೇವಣ್ಣನ ವಿಷಯ ನೋಡಿದ್ವಿ ಅದಾಗಿ ಇನ್ನೇನು ಆ ಕೇಸ್ ಮುಗಿತು ಪ್ರಜ್ವಲ್ ರೇವಣ್ಣ ಬಂದು ಸೆರೆಂಡರ್ ಆದರೂ ಎಸ್ ಐ ಟಿ ತನಿಖೆ ಆಗುತ್ತೆ ಅನ್ನೋದ್ರೊಳಗಡೆ ದರ್ಶನ ಮತ್ತು ಗ್ಯಾಂಗ್ ಒಂದು ಮರ್ಡ್ರ್ ಕೇಸ್ನಲ್ಲಿ ಸಿಕ್ಕಾಕಂತು ಒಂದು ಹತ್ತು ದಿನದಿಂದ ಅದೇ ವಿಚಾರ ಪ್ರಸಾರ ಆಗ್ತಾನೇ ಇದೆ ಈ ಕಡೆ ಸ್ಪೋರ್ಟ್ಸಲ್ಲಿ ಏನಾಗ್ತಾ ಇದೆ ವರ್ಲ್ಡ್ ಕಪ್ ನಡೀತಾ ಇದೆ ಅಲ್ಲಿ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ರಾಷ್ಟ್ರ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನೇ ನಾವು ಮರೆತು ಬಿಟ್ಟಿದ್ದೀವಿ ಅದರ ಪರವೇ ಇಲ್ಲ ಇನ್ಫ್ಯಾಕ್ಟ್ ನಿಮ್ಗೆಲ್ಲ ರೀ ಸುದ್ದಿ ಕೊಡೋ ನಮಗೂ ಇಲ್ಲದಂತಾಗಿದೆ ಬಟ್ ಇವತ್ತು ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ರಾಜಕೀಯ ಬದಲಾವಣೆಗಳ ಬಗ್ಗೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಲೋಕಸಭಾ ಚುನಾವಣೆ ಬಹಳ ಅದ್ಭುತವಾಗಿ ಆಯಿತು ಅದರ ಫಲಿತಾಂಶಗಳು ಬಂತು ಆದರೆ ಕೆಲವರಿಗೆ ಫಲಿತಾಂಶ ಖುಷಿ ಕೊಟ್ಟರೆ ಇನ್ನು ಕೆಲವರಿಗೆ ಫಲಿತಾಂಶ ನಿರಾಸೆಯನ್ನು ಉಂಟು ಮಾಡಿತು ಇತ್ತ ಭಾರತೀಯ ಜನತಾ ಪಾರ್ಟಿಯವರು ಫುಲ್ ಫ್ಲೆಜ್ನಲ್ಲ ನಾವು ಟೂ ಸೆವೆಂಟಿ ಪ್ಲಸ್ಸಲ್ಲಿ ಅಂದರೆ ಸಿಂಗಲ್ ಮೆಜಾರಿಟಿ ಪ್ರೂವ್ ಮಾಡ್ಕೊತೀವಿ ಮೈತ್ರಿ ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆ ಕಡಿಮೆ ಹಾಗೆ ಹೀಗೆ ಚಾರ್ಸೋ ಪಾರ್ ಅಂತೆಲ್ಲ ಡೈಲಾಗ್ ಹಿಡಿದ್ರು ಈ ಕಡೆ ಕಾಂಗ್ರೆಸ್ನವರು ನಾವು ಟೂ ನೈಂಟಿ ಫೈ ಸೀಟ್ಸ್ಗಳನ್ನು ಗೆಲ್ತೀವಿ ಅಂತ ಹೇಳಿದರು ಅವರಿಂದನೂ ಆಗಲಿಲ್ಲ ಎರಡು ನೂರ ಮೂವತ್ತ್ನಾಲ್ಕಕ್ಕೆ ಬಂದು ಅವ್ರು ನಿಂತ್ಕೊಂಡ್ರು ಇನ್ನು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಜನ ಭಾರತೀಯ ಜನತಾ ಪಾರ್ಟಿ ಲೀಡರ್ಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬಿಡ್ತೀವಿ ಇಪ್ಪತ್ನಾಲ್ಕು ಗೆಲ್ತೀವಿ ಇಪ್ಪತ್ತೇಳು ಗೆಲ್ತೀವಿ ಇಪ್ಪತ್ತೈದು ಗೆಲ್ತೀವಿ ಅಂತ ಬಾಯಿಗೆ ಬಂದಂಗೆ ಸಿಕ್ ಸಿಕ್ ನಂಬರ್ಗಳನ್ನು ಹೇಳಿದರು ಕಾಂಗ್ರೆಸ್ನವರು ಭಾಳ ಸೂಕ್ಷ್ಮವಾಗಿ ಸಿಕ್ ಸಿಕ್ ಥರ ನಂಬರೆಲ್ಲ ಹೇಳಲಿಲ್ಲ ಡಬಲ್ ಡಿಜಿಟು ಸಿಂಗಲ್ ಡಿಜಿಟು ಅಂತೆಲ್ಲ ಹೇಳಿಕೊಂಡು ಮರ್ಯಾದೆ ಒಂದು ತಕ್ಕ ಮಟ್ಟಿಗೆ ಉಳಿಸ್ಕೊಂಡ್ರು ಬಟ್ ಕಾಂಗ್ರೆಸ್ಸಿನ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ ಬೆಟರ್ ದೆನ್ ಲಾಸ್ಟ್ ಟೈಮ್ ಅಂದರೆ ಕಳೆದ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಗಿಂತ ಟೂ ತೌಸಂಡ್ ನೈನ್ಟೀನ್ಸ್ ಎಲೆಕ್ಷನ್ಸ್ಗಿಂತ ಈ ಸಲದ ಎಲೆಕ್ಷನ್ಸಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಕಾಂಗ್ರೆಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಿಕಾಸ್ ಒಂದು ಸೀಟಿನಿಂದ ಕಾಂಗ್ರೆಸ್ ಹ್ಯಾಸ್ ಬಿನ್ ಇನ್ಕ್ರೀಸಸ್ ಟು ನೈನ್ ಸೀಟ್ ಒಂದು ಸೀಟಿನಿಂದ ಒಂಬತ್ತು ಸೀಟ್ಗಳನ್ನು ಗಳಿಸ್ಕೊಂಡಿದೆ ಈ ಬಾರಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡು ಮೈತ್ರಿ ಮಾಡಿಕೊಂಡು ಇಳಿದಿತ್ತು ಕಾಂಗ್ರೆಸ್ ಒಂದೇ ಪಕ್ಷ ಕಣದಲ್ಲಿ ಇತ್ತು ಈ ಮೂರು ಪಕ್ಷಗಳಲ್ಲಿ ಸುಮಾರು ಜನ ಸಿಟ್ಟಿಂಗ್ ಎಮ್ ಎಲ್ ಎಗಳು ಕೂಡ ಎಂ ಪಿ ಎಲೆಕ್ಷನ್ಸಿಗೆ ಪಾರ್ಟಿಸಿಪೇಟ್ ಮಾಡಿದರು ಅಂದರೆ ಅವರು ಒಂದು ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದರೆ ಆ ಶಾಸಕರೇ ಸಂಸದರಾಗಲಿಕ್ಕೆ ಮುಂದಾಗಿದ್ದರು ಅಂದರೆ ಎಂ ಪಿ ಎಲೆಕ್ಷನ್ನ ಫೇಸ್ ಮಾಡಲಿಕ್ಕಂತೂ ಬಂದರು ಅದರಲ್ಲಿ ಕೆಲವು ಜನ ಗೆದ್ದರು ಕೆಲವು ಜನ ಸೋತರು ಆ ಮಾತು ಬೇರೆ ಇನ್ನು ಗೆದ್ದವ್ರ ಕಥೆ ಏನು ಅಂತಂದರೆ ಯಾರು ಎಮ್ ಎಲ್ ಎ ಆಗಿದ್ರಲ್ಲ ಅವರು ಗೆದ್ದ ನಂತರ ಆ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಂತರ ಸಂಸದರಾಗಿ ಮುಂದುವರಿತಾರೆ ಅವರು ರಾಜೀನಾಮೆ ಕೊಟ್ಟಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಬೈ ಎಲೆಕ್ಷನ್ಸ್ ಅಂತಕ್ಕಂಥದ್ದಾಗುತ್ತೆ ಆ ಪೈಕಿ ಬಹಳ ಅದ್ಭುತವಾಗಿ ಒಂದು ಲೀಡನ್ನು ತೆಗೆದುಕೊಂಡು ಶಾಸಕರಾಗಿದ್ದುಕೊಂಡು ಎಂ ಪಿ ಎಲೆಕ್ಷನಿಗೆ ಬಂದು ಎಲೆಕ್ಷನ್ಸಲ್ಲಿ ಗೆದ್ದು ಅದ್ಭುತವಾದಂತಹ ಲೀಡನ್ನು ತೆಗೆದುಕೊಂಡು ಗೆದ್ದವರು ಅಂತಂದರೆ ನಮ್ಮ ಕುಮಾರಣ್ಣ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವರು ಚನ್ನಪಟ್ಟಣದ ಶಾಸಕರಾಗಿ ಕೆಲಸ ಮಾಡಿದಂಥವರು ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಮಂಡ್ಯದಿಂದ ಸ್ಟಾರ್ ಚಂದ್ರವರನ್ನು ಸೋಲಿಸಿ ಭಾಳ ಅದ್ಭುತವಾದಂತಹ ಮೆಜಾರಿಟಿಯಿಂದ ಗೆದ್ದು ಬರ್ತಾರೆ ಈಗಾಗಲೇ ಕೇಂದ್ರ ಸಚಿವರಾಗಿದ್ದಾರೆ ಈಗ ಚನ್ನಪಟ್ಟಣಕ್ಕೆ ಶಾಸಕರಾಗಿದ್ದರಲ್ಲ ಕುಮಾರಸ್ವಾಮಿಯವರು ಆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಸ್ ಆಗುತ್ತೆ ಯಾವಾಗ ಕುಮಾರಸ್ವಾಮಿಯವರು ನಾನು ಎಂ ಪಿ ಎಲೆಕ್ಷನ್ಸ್ಗೆ ನಿಲ್ತೀನಿ ಅಂತ ಹೇಳಿದ್ರು ಆಗಲೇ ಒಂದು ಲೆಕ್ಕಾಚಾರ ನಡೆದುಬಿಟ್ಟಿತ್ತು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಸ್ ಆಗುತ್ತೆ ಬೈ ಎಲೆಕ್ಷನ್ಸ್ ಆದರೆ ಅಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಆಗಿ ಹಾಕಬೇಕು ಯಾರಿನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನುವಂತಹ ಮಾತುಕತೆಗಳು ನಡೀತಿತ್ತು ವೆರಿ ಇನಿಷಿಯಲ್ ಸ್ಟೇಜ್ ನಾನು ಹೇಳ್ತಾ ಇರೋದು ಕುಮಾರಸ್ವಾಮಿಯವರು ನಾನು ಎಂ ಪಿ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿದಾಗ ಏನು ಡಿಸ್ಕಷನ್ ಇತ್ತು ಏನು ಡಿಸ್ಕಷನ್ ಇತ್ತು ಅಂತಂದರೆ ಕುಮಾರಸ್ವಾಮಿಯವರು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸುಮಾರು ಹೆಸರು ಮಾಡಿಬಿಟ್ಟಿದ್ದಾರೆ ಇನ್ನು ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಕೇಂದ್ರದ ಮಂತ್ರಿ ಆಗ್ತಾರೋ ಅಥವಾ ಸಂಸದರಾಗ್ತಾರೋ ಬ್ಲಾ ಮುಂದೆ ಅವರು ರಾಜ್ಯವನ್ನು ಬಿಟ್ಟು ಕೇಂದ್ರಕ್ಕೆ ಹೋಗ್ತಾರೆ ಇನ್ನು ರಾಜ್ಯದಲ್ಲಿ ಚನ್ನಪಟ್ಟಣ ಖಾಲಿ ಆಗುತ್ತಲ್ಲ ಆಗ ಚನ್ನಪಟ್ಟಣದ ತಮ್ಮ ವಾರಸುದಾರಾದಂತಹ ನಿಖಿಲ್ ಅವ್ರನ್ನ ಕರ್ಕೊಂಬಂದು ಎಲೆಕ್ಷನ್ ನಿಲ್ಲಿಸ್ತಾರೆ ಆ ಕಡೆಯಿಂದ ಇಂದ ಯಾರು ಬೇಕಾದರೂ ಎಲೆಕ್ಷನ್ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಳ್ಬಹುದು ಚನ್ನಪಟ್ಟಣ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆ ಡಿ ಎಸ್ ಜೆ ಡಿ ಎಸ್ಸಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಒಂದು ಒಳ್ಳೆಯ ಹೋಲ್ಡ್ ಇರೋದರಿಂದ ಮಗನನ್ನು ಗೆಲ್ಲಿಸಿ ಚನ್ನಪಟ್ಟಣದಲ್ಲಿ ಅವರ ಮಗ ಆದಂತಹ ನಿಖಿಲ್ ಕುಮಾರಸ್ವಾಮಿಯವರನ್ನು ಗೆಲ್ಲಿಸಿ ಮಗನ ಲೈಫನ್ನು ರ ಪೊಲಿಟಿಕಲಿ ಮಗನ ಲೈಫನ್ನು ಸೆಟಲ್ ಮಾಡ್ತಾರೆ ಅನ್ನುವಂಥ ಮಾತುಕತೆಗಳು ಕೇಳಿ ಇತ್ತು ಬಟ್ ಈಗ ಆ ಎಲ್ಲ ಆಲೋಚನೆಗಳು ಆ ಎಲ್ಲ ಮಾತುಕತೆಗಳು ಕೂಡ ತಲೆ ಕೆಳಗಾಗಿದೆ ಉಲ್ಟಾ ಹೊಡೆದ್ಬಿಟ್ಟಿದೆ ಬಿಕಾಸ್ ಯಾರೂ ಎಕ್ಸ್ಪೆಕ್ಟ್ ಮಾಡದಂತಹ ಒಂದು ವಿಚಾರ ಈಗ ಓಡಾಡ್ತಾ ಇದೆ ಈಗ ಬಹಳ ದೊಡ್ಡ ಸುದ್ದಿಯಲ್ಲಿದೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬೈ ಎಲೆಕ್ಷನ್ಸ್ ಆಗುತ್ತೆ ಬೈ ಎಲೆಕ್ಷನ್ಸಲ್ಲಿ ಮತ್ತು ಕಾಂಪಿಟೇಟ್ರ್ ಯಾರು ಸ್ಪರ್ಧಿಗಳು ಯಾರು ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈಗ ದೊಡ್ಡ ಯಕ್ಷ ಪ್ರಶ್ನೆ ಕಳೆದ ಬಾರಿ ಚನ್ನಪಟ್ಟಣದಲ್ಲಿ ಏನಾಗಿತ್ತು ಅಂತಂದರೆ ಜೆ ಡಿ ಎಸ್ನಿಂದ ಪಾರ್ಟಿಸಿಪೇಟ್ ಮಾಡಿದ್ದು ನಮ್ಮ ಕುಮಾರಸ್ವಾಮಿಯವರು ಹೆಚ್ ಡಿ ಕುಮಾರಸ್ವಾಮಿಯವರು ಭಾರತೀಯ ಜನತಾ ಪಾರ್ಟಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದು ಸೈನಿಕ ಅಂತ ಹೆಸರುವಾಸಿಯಾದಂಥ ಸಿ ಪಿ ಯೋಗೇಶ್ವರ ಅವರು ಇನ್ನು ಕಾಂಗ್ರೆಸ್ಸಿನಿಂದ ಪಾರ್ಟಿಸಿಪೇಟ್ ಮಾಡಿದ್ದು ಗಂಗಾಧರನ್ ಅವರು ಆದರೆ ಅಲ್ಲಿ ಕುಮಾರಸ್ವಾಮಿಯವರು ಗೆದ್ದು ಶಾಸಕರಾಗಿದ್ದರು ಕುಮಾರಸ್ವಾಮಿಯವರು ಪಡೆದುಕೊಂಡಂತಹ ವೋಟ್ಗಳು ಎಷ್ಟು ಗೊತ್ತಾ ಅಂದರೆ ಈ ಹಿಂದೆ ಚನ್ನಪಟ್ಟಣದಲ್ಲಿ ಶಾಸಕರಾದಂತಹ ಕುಮಾರಸ್ವಾಮಿಯವರು ಪಡೆದುಕೊಂಡಂತಹ ಓಟ್ಗಳು ತೊಂಬತ್ತಾರು ಸಾವಿರದ ಐನೂರ ತೊಂಬತ್ತೆರಡು ನೈಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ಸಿ ಪಿ ಯೋಗೀಶ್ವರ್ ಪಡೆದುಕೊಂಡಂತಹ ಓಟ್ಗಳು ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಆಗಿದ್ದರು ಸಿ ಪಿ ಯೋಗೀಶ್ವರ್ ಸಿ ಪಿ ಯೋಗೀಶ್ವರವರು ಪಡೆದುಕೊಂಡಂತಹ ವೋಟ್ಗಳು ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳು ಇನ್ನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದಂತಹ ಗಂಗಾಧರ ಪಡೆದುಕೊಂಡಿದ್ದು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಒಟ್ಟಾರೆಯಾಗಿ ಇಲ್ಲಿ ಸಿ ಪಿ ಯೋಗೀಶ್ವರ ಅವರಿಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯ ಫೈಟ್ ಬಂತು ಬಟ್ ಅವರು ಒಂದು ಹದಿನಾರು ಸಾವಿರ ಚಿಲ್ಲರೆ ಓಟ್ ಲೀಡ್ಗಳಿಂದ ಗೆದ್ದು ಸಿ ಪಿ ಯೋಗೀಶ್ವರವರನ್ನು ಸೋಲಿಸಿ ಚಟ್ಟ ಚನ್ನಪಟ್ಟಣದ ಎಮ್ ಎಲ್ ಎ ಆದರು ಈಗಿದೆ ನೋಡಿ ಮಜಾ ಈಗ ಅದೇ ಬಿ ಜೆ ಪಿ ಅದೇ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ ಈ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಈಗ ಮುಂಬರುವಂತಹ ಬೈ ಎಲೆಕ್ಷನ್ಸಲ್ಲಿ ಒಬ್ಬ ಕ್ಯಾಂಡಿಡೇಟ್ ಬರಬೇಕು ಆ ಕ್ಯಾಂಡಿಡೇಟ್ ಯಾರು ಇಟ್ಸ್ ನನ್ನ ಅದರ್ ದ್ಯಾನ್ ಸಿ ಪಿ ಯೋಗೀಶ್ವರ್ ಸಿ ಪಿ ಯೋಗೀಶ್ವರ್ ಅವರೇ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿ ಜೆ ಪಿಯ ಮೈತ್ರಿ ಕ್ಯಾಂಡಿಡೇಟ್ ಅನ್ನುವಂಥದ್ದು ಈಗ ಬಹುತೇಕ ಖಚಿತ ಆಗಿದೆ ಇನ್ನು ಕಾಂಗ್ರೆಸ್ಸಿನಿಂದ ಯಾರು ಬರ್ತಾರೆ ದಿಸ್ ಇಸ್ ದ ವೆರಿ ಬಿಗ್ಗೆಸ್ಟ್ ಕ್ವಶನ್ ವೆರಿ ಸೆನ್ಸೇಷನಲ್ ಕ್ವಶನ್ ಸಿ ಪಿ ಯೋಗೀಶ್ವರ್ ಅವರನ್ನು ಗೆಲ್ ಗೆಲ್ಲಿಸಬೇಕು ಗೆಲ್ಲಬೇಕು ಅಂತಂದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಸು ಗೆಲುವನ್ನು ಸಾಧಿಸಬೇಕು ಅಂತಂದ ಪ್ರಬಲವಾದಂತಹ ಕ್ಯಾಂಡಿಡೇಟನ್ನು ಪಡ್ಕಬೇಕು ಯಾವ ರೀತಿ ಕುಮಾರಸ್ವಾಮಿಯವರು ತನ್ನ ಮಗನಾದಂತಹ ನಿಖಿಲ್ ಕುಮಾರಸ್ವಾಮಿಯವರನ್ನು ಎಲೆಕ್ಷನಿಗೆ ನಿಲ್ಲಿಸ್ತಾರಂಥ ಮಾತುಕತೆಗಳಿತ್ತೋ ಅದೇ ರೀತಿ ಬೆಂಗಳೂರು ರೂರಲಿನಲ್ಲಿ ಡಿ ಕೆ ಶಿವ್ ಸುರೇಶ್ರವರು ಸೋತಾಗ ಮುಂಬರುವಂತಹ ಬೈ ಎಲೆಕ್ಷನ್ಸಲ್ಲಿ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ರವರನ್ನು ಅಭ್ಯರ್ಥಿ ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂಥ ಮಾತುಕತೆಗಳಿತ್ತು ಬಟ್ ಈಗ ಅದೂ ಕೂಡ ಉಲ್ಟಾ ಹೊಡೆದಿದೆ ಬಿಕಾಸ್ ಕಾಂಗ್ರೆಸ್ ಅವರಿಗೆ ಬಹಳ ಸುಲಭವಾಗಿ ಗೊತ್ತಾಗಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸೋದು ಸುಲಭ ಅಲ್ಲ ಅದು ಕಬ್ಬಿಣದ ಕಡಲೆ ಇವನ್ ಡಿ ಕೆ ಸುರೇಶ್ರಂತಹ ಪ್ರಬಲ ನಾಯಕರಿಗೂ ಕೂಡ ಇಟ್ಸ್ ಅ ವೆರಿ ರಿಸ್ಕಿ ಜಾಬ್ ವೆರಿ ಟಫೆಸ್ಟ್ ಜಾಬ್ ಹಾಗಾದರೆ ಮತ್ತು ನಿಂತ್ಕೊಳ್ಳೋರು ಯಾರೇ ಕಾಂಗ್ರೆಸ್ ಪರ ನಿಂತ್ಕೊಳ್ಳೋರು ಯಾರು ಅಂತಂದರೆ ಈಗ ಕೇಳಿ ಬರ್ತಾ ಇರುವಂಥ ಹೆಸರು ದಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಕರ್ನಾಟಕದ ಡಿ ಸಿ ಎಮ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಗಾಬರಿ ಆಗ್ತಾ ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ನಿಂತ್ಕೊಂಡಿದ್ದು ಅಲ್ಲಿ ಗೆದ್ದಿದ್ರು ಅಂತ ಹೌದು ಅಲ್ಲೂ ಗೆದ್ದಿದ್ರು ಈಗ ಡಿ ಸಿ ಎಮ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಮಗದೊಮ್ಮೆ ಚನ್ನಪಟ್ಟಣದಲ್ಲಿ ಸಿ ಪಿ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ತೊಡೆ ತಟ್ಟಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಬಿಕಾಸ್ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಯಾರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಯಾರಿಗೂ ಟಫ್ ಫೈಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಸಿ ಪಿ ಯೋಗೀಶ್ವರ್ ಅವರ ವಿರುದ್ಧ ಯಾರು ಟಫ್ ಫೈಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೋಡಿ ಲೆಕ್ಕಾಚಾರ ನಾನು ಆಗಲೇ ಹೇಳಿದೆ ಕುಮಾರಸ್ವಾಮಿ ಅವರು ಗಳಿಸಿದಂಥ ಓಟು ತೊಂಬತ್ತಾರು ಸಾವಿರದ ಐನೂರ ತೊಂಬತ್ತೆರಡು ಹಿಂದೆ ಲಾಸ್ಟ್ ಎಲೆಕ್ಷನ್ಸಲ್ಲಿ ಜೆ ಡಿ ಎಸ್ಸಿನ ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿ ಗಳಿಸಿದ ಓಟು ಇನ್ನೂ ನಮ್ಮ ಸಿ ಪಿ ಯೋಗೀಶ್ವರ್ ಭಾರತೀಯ ಜನತಾ ಪಾರ್ಟಿಯಿಂದ ಅವ್ರು ನಿಂತ್ಕೊಂಡಿದ್ರು ಅವರು ಗಳಿಸಿದಂತಹ ಓಟು ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳು ಕಾಂಗ್ರೆಸ್ ಅಭ್ಯರ್ಥಿ ಗಂಗಾಧರನವರು ಗಳಿಸಿದಂತಹ ಓಟು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈಗ ಹಿಂದೆ ಮೈತ್ರಿ ಇರಲಿಲ್ಲ ಇಂಡಿವಿಜುವಲ್ ಆಗಿ ನಿಂತ್ಕೊಂಡು ಗಳಿಸಿದಂಥ ಪಡೆದುಕೊಂಡಂತಹ ಓಟ್ಗಳಿದ್ದು ಈಗ ಮೈತ್ರಿ ಆಗಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಗೂ ಮೈತ್ರಿ ಮೈತ್ರಿಯಾಗಿದೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಸಿ ಪಿ ಯೋಗೀಶ್ವರ್ ತಗೊಂಡ ಎಂಬತ್ತು ಸಾವಿರ ಚಿಲ್ಲರೆ ಓಟ್ಗಳು ಜೆ ಡಿ ಎಸ್ಸಿನ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಅವರು ತೆಗೆದುಕೊಂಡಂತಹ ತೊಂಬತ್ತಾರು ಸಾವಿರದ ಐನೂರ ತೊಂಬತ್ತೆರಡು ವೋಟ್ಗಳು ಸೇರಿಕೊಳ್ಳುತ್ತವೆ ಸೇರಿಕೊಂಡು ಲಕ್ಷಗಟ್ಟಲೆ ಓಟ್ಗಳು ಮರ್ಜಾಗುತ್ತೆ ಆದ್ದರಿಂದ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಪ್ರಮಾಣದ ಹಿನ್ನಡೆ ಬಹಳ ದೊಡ್ಡ ಪ್ರಮಾಣದ ಹಿನ್ನಡೆ ಕಾಂಗ್ರೆಸ್ಸಿಗೆ ಒಂದು ಸೆಟ್ ಆಫ್ ಟ್ರೆಡಿಷನಲ್ ವೋಟ್ಸ್ ಅನ್ನೋದಿರುತ್ತೆ ಒಂದಿಷ್ಟು ಡೆಪಾಸಿಟ್ ವೋಟ್ಸ್ಗಳು ಅನ್ನೋದಿರುತ್ತೆ ಅದರ ಜೊತೆಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಅಂತಿರ್ತಾರೆ ಬೇರೆ ಬೇರೆ ಪಕ್ಷದವರು ಆಮ್ ಆದ್ಮಿ ಪಕ್ಷದವ್ರು ಇರ್ಬೋದು ಕಮ್ಯುನಿಸ್ಟ್ ಪಾರ್ಟಿಗಳಿರ್ಬೋದು ಇನ್ಯಾವುದೋ ಯಾವುದೋ ಚಿಹ್ನೆಯಲ್ಲಿ ಎಲೆಕ್ಷನ್ ಇಟ್ಕೊಂಡಿರ್ತಾರೆ ಅವರೆಲ್ಲರ ವೋಟ್ಗಳು ಕಾಂಗ್ರೆಸ್ಸಿಗಂತ ಲೆಕ್ಕ ಹಾಕಿದ್ರೂ ಈ ಎರಡೂ ವೋಟ್ಗಳ ಮರ್ಜಿನ ಅಂಕಿ ಅಂಶಕ್ಕೆ ಆ ಎಲ್ಲ ಬೇರೆ ಪಕ್ಷದ ವೋಟ್ಗಳಾಗಿರ್ಬೋದು ಕಾಂಗ್ರೆಸ್ಸಿಗೆ ಬರುವಂಥ ವೋಟ್ಗಳಾಗಿರ್ಬೋದು ಸರಿಸಮಾನಕ್ಕೆ ಬರಲ್ಲ ಆದ್ದರಿಂದ ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂತಂದರೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವರೇ ನಿಲ್ಲಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ನಿಲುವು ಮತ್ತು ಕಾಂಗ್ರೆಸ್ಸಿನ ಅನೇಕ ಕಾರ್ಯಕರ್ತರ ಮತ್ತು ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ಬಣದವರ ಒಂದು ಮಾತು ನಿಲ್ತಾರೆ ಅನ್ನುವಂಥ ಒಂದು ಸುದ್ದಿ ಇದೆ ಅದರ ಕುರಿತಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಚನ್ನಪಟ್ಟಣಕ್ಕೆ ವಿಸಿಟ್ ಮಾಡ್ತಿದ್ದಾರೆ ಒಂದೇ ದಿನದಲ್ಲಿ ಏಕಕಾಲಕ್ಕೆ ಹದಿನಾಲ್ಕು ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಟೆಂಪಲ್ ರನ್ ಕಾರ್ಯಕ್ರಮ ದೇವರ ಹತ್ರ ಬೇಡ್ಕೊಳ್ತಾರೇನು ಯಶಸ್ಸಾಗಲಿ ನಂದು ಪ್ರಚಂಡ ಬಹುಮತವನ್ನು ಸಾಧಿಸಬೇಕು ಅಂತೇಳಿ ಬಟ್ ಈ ಸಲ ಸಿ ಪಿ ಅವರಿಗೆ ಬಹಳ ದೊಡ್ಡ ಸಿಂಪತಿ ಇದೆ ಬಿಕಾಸ್ ಲಾಸ್ಟ್ ಟೈಮ್ ಸೋಲನ್ನು ಅನುಭವಿಸಿದ್ರು ಈ ಸಲ ಗೆಲ್ಲಿ ಅನ್ನುವಂಥ ಒಂದು ಸಿಂಪತಿ ಇದೆ ಈ ಸಲ ಗೆಲ್ಲಿಸ್ಬಿಡೋಣ ಸಿ ಪಿ ಯೋಗೀಶ್ವರವ್ರನ್ನ ಬಿಕಾಸ್ ಆ ನಾಡಿನ ಆ ಪ್ರಾಂತದ ಚನ್ನಪಟ್ಟಣ ಪ್ರಾಂತದ ಭಗೀರಥ ಅಂತ ಹೇಳಿ ಅವರ ಹೆಸರುವಾಸಿಯಾಗಿದ್ದಾರೆ ಭಗೀರಥ ಅಂತ ಕರೀತಾರೆ ಬಿಕಾಸ್ ನೀರಿಲ್ಲದಂತಹ ಸಂದರ್ಭದಲ್ಲಿ ಬರಗಾಲದಲ್ಲಿ ಎಷ್ಟೋ ಕೆರೆಗಳನ್ನು ಹೂಳು ತೆಗೆಸಿ ಎಲ್ಲ ಹೊಲಗದ್ದೆಗಳಿಗೆ ನೀರು ಸರಬರಾಜು ಮಾಡುವಂತೆ ಮಾಡಿದ್ದು ಸಿ ಪಿ ಯೋಗೀಶ್ವರ ಅದರಿಂದ ಸಿ ಪಿ ಯೋಗೀಶ್ವರ್ ಒಳ್ಳೆಯ ಕೆಲಸಗಾರ ಒಳ್ಳೆಯ ವರ್ಕರ್ ಅನ್ನುವಂತಹ ವರ್ಚಸ್ಸನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಸಿ ಪಿ ಯೋಗೀಶ್ವರ್ ಅವರಿಗೆ ಈ ಸಲ ಜನ ಸಿಂಪತಿಯಿಂದ ಚಾನ್ಸ್ ಕೊಟ್ಟರು ಕೊಡಬಹುದು ಅದರ ಜೊತೆಗೆ ಪಾಲಿಟಿಕ್ಸಿನ ಆಳ ಆಗಲ ಗೊತ್ತಿರತಕ್ಕಂಥವ್ರು ವಿಚಾರ ಮಾಡೋದು ಏನು ಅಂತಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಚುನಾವಣೆಗೆ ನಿಂತಾರೆ ಚನ್ನಪಟ್ಟಣದಲ್ಲಿ ಹೀ ಈಸ್ ಆಲ್ರೆಡಿ ಎ ಮಿನಿಸ್ಟರ್ ಹೀ ಈಸ್ ಆಲ್ರೆಡಿ ಎ ಎಮ್ ಎಲ್ ಎ ಫಾರ್ ಅ ಕನಕ್ಪುರ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಅವರೇನಾದರೂ ಗೆಲುವನ್ನು ಸಾಧಿಸಿದರೆ ಎಲೆಕ್ಷನಿಗೆ ನಿಂತ್ಕೊಂಡು ಒಂದು ವೇಳೆ ಗೆಲುವನ್ನು ಸಾಧಿಸಿದರೆ ಆಗ ಕನಕ್ಪುರಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಆಗ ರಾಜೀನಾಮೆ ಕೊಡಬೇಕಾಗತ್ತೆ ಆದ್ದರಿಂದ ಹೇಗಿದ್ದರೂ ಈ ವ್ಯಕ್ತಿ ಒಂದು ಕಡೆ ಎಮ್ ಎಲ್ ಎ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ಗೆಲ್ಲಿಸೋದು ಏನು ಅರ್ಥ ಇಲ್ಲ ಈ ಸಲ ಸಿ ಪಿ ಯೋಗೇಶ್ವರಿಗೆ ಚಾನ್ಸ್ ಕೊಡೋಣ ಅಂತ ಹೇಳಿ ಜನ ಸಿಂಪತಿಯಿಂದ ಅಂತಃಕರಣದಿಂದ ಕಳೆದ ಬಾರಿ ಸೋಲಿಸಿದ್ದೀವಿ ಈ ಸಲ ಗೆಲ್ಲಿಸೋಣ ಅನ್ನುವಂಥ ಪ್ರಾಯಶ್ಚಿತದಿಂದ ಗೆಲ್ಲಿಸಿದರೂ ಗೆಲ್ಲಿಸಬಹುದು ಹೇಳೋಕ್ಕಾಗಲ್ಲ ಬಟ್ ಇದು ರಾಜಕೀಯದ ಆಳ ಅಗಲ ಮತ್ತು ವಿಶ್ಲೇಷಣೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಮತ್ತೆ ಬೈ ಎಲೆಕ್ಷನ್ಸ್ ಬರುತ್ತೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಎಮ್ ಎಲ್ ಎಗಳಾಗಿದ್ದರು ಅವ್ರಿಗೆ ಗೆದ್ದು ಎಂ ಪಿಗಳಾಗಿದಾರಲ್ಲ ಅಲ್ಲಲ್ಲಿ ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ಸ್ ಅಂತಕ್ಕಂಥದ್ದಾಗುತ್ತೆ ಎಸ್ಪೆಷಲಿ ಬಹಳ ಹೀಟ್ ಫಾರ್ಮ್ ಮಾಡಿರೋದು ಚನ್ನಪಟ್ಟಣ ಇವನ್ ಅನ್ಕೊಂಡಿದ್ರು ಎಲ್ಲರೂ ಡಿ ಕೆ ಶಿವಕುಮಾರ್ ಅವರು ತನ್ನ ಸಹೋದರನಿಗೆ ಅಂದರೆ ಡಿ ಕೆ ಸುರೇಶ್ ಅವರಿಗೆ ಮತ್ತೊಂದು ಬದುಕನ್ನು ಕಟ್ಟಿಕೊಡ್ತಾರೆ ಕೇಂದ್ರದಿಂದ ರಾಜ್ಯದ ರಾಜಕಾರಣಕ್ಕೆ ಕರ್ಕಂಡು ಬರ್ತಾರೆ ಅಂತ ಬಟ್ ಈಗ ಅದು ಕೂಡ ಸುಳ್ಳು ಅಂತ ಅನಿಸ್ತಾ ಇದೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟರೆ ಕಾಂಗ್ರೆಸ್ಗೆ ಬೇರೆ ಆಪ್ಷನ್ ಇಲ್ಲ ಬೇರೆ ಯಾವ ಸ್ಟ್ರಾಂಗೆಸ್ಟ್ ಲೀಡ್ರೂ ಕೂಡ ಆ ಪ್ರಾಂತದಲ್ಲಿ ನಿಂತ್ಕೊಂಡು ಗೆಲುವನ್ನು ಸಾಧಿಸುವಂತಹ ಪ್ರಯತ್ನವನ್ನು ಯಾರೂ ಮಾಡಲ್ಲ ಮಾಡಿದರೂ ಕೂಡ ಅದರಲ್ಲಿ ಆಬ್ವಿಯಸ್ಲಿ ಫೇಲ್ ಆಗ್ತಾರೆ ಬಿಕಾಸ್ ನಾವು ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದರೆ ಹಳೆಯ ಪ್ರಾಂತದ ಮೈಸೂರಿನಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಕಂಪ್ಲೀಟಾಗಿ ಕಳ್ಕೊಂಬಿಟ್ಟಿದೆ ಮುಖ್ಯಮಂತ್ರಿ ಅವರ ಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಹಿನ್ನಡೆ ಅನುಭವಿಸ್ತಾ ಇದೆ ಇನ್ಫ್ಯಾಕ್ಟ್ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ನೋಡಿರಬಹುದು ಚಾಮರಾಜನಗರ ಒಂದು ಬಿಟ್ಟು ಉಳಿದ ಎಲ್ಲ ಕಡೆಯಲ್ಲೂ ಕೂಡ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಂಡಿದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈವನ್ ಚನ್ನಪಟ್ಟಣ ಅದೇ ಪ್ರಾಂತಕ್ಕೆ ಸೇರಿರೋದ್ರಿಂದ ಅಲ್ಲಿಯೂ ಕೂಡ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಮೇರೆಯುತ್ತೆ ಸೊ ಆ ಪ್ರಾಬಲ್ಯದ ಕುಸಿತಕ್ಕಾಗಿ ಆ ಪ್ರಾಬಲ್ಯವನ್ನು ಕಡಿಮೆ ಮಾಡೋದಕ್ಕೆ ಕಾಂಗ್ರೆಸ್ ಒಂದು ಸ್ಟ್ರಾಂಗೆಸ್ಟ್ ಅಪೋನೆಂಟನ್ನು ಹಾಕಬೇಕು ಶಿ ಡಿ ಕೆ ಶಿವಕುಮಾರ್ ಅವರನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಕ್ತಾರೋ ಇಲ್ಲವೋ ಹಾಕಿದರೆ ಅವ್ರು ಗೆದ್ದು ಬರ್ತಾರೋ ಇಲ್ಲವೋ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತು ನೀವು ಕಾದು ನೋಡಬೇಕು ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ